ಕೇಳಿ ಬರಲಿಕ್ಕೆ ಆಗೋದಿಲ್ಲ ಆದರೆ ಹೇಳಿ ಕೇಳಿ ಹೋಗುವಂಥ ತಾಕತ್ತನ್ನು ಕೊಟ್ಟವರು ಶಿವಯೋಗ ಅದಕ್ಕೆ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಯೋಗ ಚಿತ್ತ ವೃತ್ತಿ ನಿರೋಧ ಮಾಡಿಕೊಂಡವರು ಶರಣರು ಇಂಥ ಶರಣರ ನಡೆ ಎಲ್ಲರಿಗೂ ಇವತ್ತ ಮಾರ್ಗದರ್ಶನ ಇಂಥ ಶರಣರು ಏನು ಕೊಟ್ಟು ಹೋಗಿದಾರಂದರೆ ಅದನ್ನು ನಮಗೆ ಅರ್ಥೈಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂಥದ್ದನ್ನು ಅಂಥ ಬುದ್ಧಿಯನ್ನು ಬಿಚ್ಚಿ ಹೋಗಿದ್ದಾರೆ ಯಾರಪ್ಪ ಅರ್ಥೈಸ್ಕೊಂಡಿವಿ ನಿಮ್ಮ ಅಂಗದ ಮೇಲೆ ಲಿಂಗಿಲ್ಲ ನೀವೇ ಲಿಂಗ ಆಯ್ತರೋ ಅಂತಾರೆ ಅವರು ಇವತ್ತೆಲ್ಲವನ್ನೂ ಹೇಳ್ತಿರಲ್ಲ ನಿಮ್ಮ ಅಂಗದ ಮೇಲೆ ಲಿಂಗ ಇದ್ದರೆ ಆ ಅಂಗವನ್ನು ಮುಟ್ಟಿ ನೋಡ್ಕೊಳ್ರಿ ನಾವು ಯಾರು ಇದ್ದೇವೆ ಅಂತ ನಾವು ವೀರಶೈವರಲ್ಲ ವೀರಶೈವ ಧರ್ಮ ಅದು ಮಸಿ ಬಳಿಯುವಂಥ ಕೆಲಸವನ್ನು ಮಾಡಿತು ಏನ್ರಿ ಲಿಂಗಾಯತ ಧರ್ಮ ಅಂದರೆ ಅದು ಬಸವ ಧರ್ಮ ಅದು ಬಸವ ಧರ್ಮಕ್ಕೊಂದು ಅರ್ಥ ಕೊಟ್ಟಿತ್ತು ಮನುಕುಲವನ್ನು ಬಿತ್ತಿ ಬೆಳೆಸಿತ್ತು ಆ ಲಿಂಗಾಯತ ಧರ್ಮ ಅದು ಬಸವ ಧರ್ಮ ಅದು ಮನುಧರ್ಮ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದಂಥ ಧರ್ಮ ಇಂಥ ಧರ್ಮವನ್ನು ನಾವು ಮರೆತು ಎಲ್ಲೆಲ್ಲೋ ಹೊರಡ್ತಾ ಇದ್ದೀವಿ ಅಂಗದ ಮೇಲೆ ಲಿಂಗ ಧರಿಸಿಕೊಂಡು ಶರಣರಾಗುವಂಥ ಬದುಕು ನಮ್ಮದಾಗಬೇಕಾಗಿದ್ದು ನಾವು ಹುಟ್ಟುತ್ತಾ ಸಾಯುತ್ತಾ ಹುಡ್ದ್ಯಾಕ ಸಾಯಕ ಸತ್ಯಾಕ ಹುಟ್ಟಾಕ ಪುನರಪಿ ಜನನಂ ಪುನರಪಿ ಮರಣಂ ಜಠರೇ ಶಯನಂ ಅಲೇ ನಾವು ಎಲ್ಲಿ ಬಂದೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲ ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಾ ಬಂದ ದಾರಿ ಯಾವುದು ನಾ ಯಾಕೆ ಬಂದಿದ್ದೇನೆ ಲಿಂಗ ಹೇಳ್ತದೆ ಅರುವ ಅರಿಯಲೆಂದು ಕುರುಹ ಕೊಟ್ಟರೆ ಅರುವ ಅರಿಯಾಕೊಂದು ಸಾಧನ ಅದು ಅದು ದೇವರೆಂದೂ ಆಗುವುದಿಲ್ಲ ಗುಡಿಯಂದ ದೇವರಾಗಿಲ್ಲ ನಮಗೆ ಏಸರ ಹೋದೀವಿ ನಾವು ದೇವರಿಗೆ ಅಲ್ಲಿ ಪೂಜಾರಿ ಅರ್ಚಕನ ಕಾಟ ಅವನು ಒಳಗೆ ಬಿಡೋಂಗಿಲ್ಲ ನೀ ಯಾತ್ರಾವಂತ ನಾವು ನೀವು ಅಲ್ಲ ರಾಮ ಅಲ್ಲ ನೀ ಕುಂಬಾರ ಕಂಬಾರ ನೀ ಹಡಪ್ತಾರವನ ಅಲ್ಲಿ ಮನುಕುಲಕ್ಕೆ ಜಾತಿ ಕಟ್ತಾರಲ್ಲ ಇವರೆಂಥ ಮಾನವೀಯ ಮೌಲ್ಯಗಳನ್ನು ಇಟ್ಕೊಂಡವ್ರಿ ಅದಕ್ಕೆ ಈ ಧರ್ಮವನ್ನು ಅಲ್ಲಗಳಿದ್ರು ಬಸವಣ್ಣವರು ಬ್ರಾಹ್ಮಣ ಧರ್ಮವನ್ನು ಧಿಕ್ಕಾರ ಮಾಡಿದರು ಯಾಕೆ ಅಲ್ಲಿ ಧರ್ಮದ ಅವನತಿ ಆಯಿತು ಧರ್ಮಕ್ಕೆ ಕುಂದು ಬಂತು ಧರ್ಮಕ್ಕೆ ಅರ್ಥವನ್ನು ಕೊಡದೇ ಇರತಕ್ಕಂಥ ಬ್ರಾಹ್ಮಣರು ಹುಟ್ಟಿಕೊಂಡ್ರು ಹಾಗಾಗಿ ಆ ಧರ್ಮವನ್ನು ತ್ಯಾಗ ಮಾಡಿ ಬಸವಣ್ಣ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದ ಇಂಥ ಧರ್ಮ ನಮ್ಮದಾಗಬೇಕು ವಚನಗಳ ರಚನೆಯಾಗಬೇಕು ಇದು ಯಾರಿಗೂ ಹೇಳಿಲ್ಲ ಇವರು ಮನುಕುಲಕ್ಕೆ ಹೇಳ್ಯಾರ ಹೊರತು ಜಾತಿ ಹೇಳಿದ ಮಾತಲ್ಲ ಜಾತಿಹೀನನ ಮಾತು ಜ್ಯೋತಿ ತಾಯಿಹೀನವೇ ಜಾತಿ ಎಂದು ಜ್ಯೋತಿ ಆಗಲಿಕ್ಕೆ ಸಾಧ್ಯವಿಲ್ಲ ಜ್ಯೋತಿಯೇ ಜಾತಿ ಅಲ್ಲ ಅದು ಜಾತಿ ಅಂದರೆ ಅದು ನಾ ಮಾಡಿಕೊಂಡ ಅಸ್ತಿತ್ವವಿಲ್ಲದ ಹೆಸರು ಅದು ಜ್ಯೋತಿಗೆ ಯಾವ ಜಾತಿನೂ ಇಲ್ಲ ಜ್ಯೋತಿ ಅಂದರೆ ಜ್ಞಾನ ಜ್ಯೋತಿ ಅಂದರೆ ಅರಿವು ಜ್ಯೋತಿ ಅಂದರೆ ನಿನ್ನ ಸತ್ಯ ಅಂತ ಜಾತಿಯೊಳಗೆ ನಮ್ಮ ಕಾಯಕ ಅನ್ನೋದೊಂದು ಜಾತಿ ಮಾಡಿಟ್ರಲ್ಲ ನಾವ ಮಾಡೋದು ಬಿಟ್ರೆ ನಮ್ಗೆ ಯಾವ ಜಾತಿ ಅಂತೀರಿ ನೀವು ಏನೋ ಅನ್ನೋಕ್ಕೆ ಸಾಧ್ಯ ಇಲ್ಲಲ್ಲ ಅವರವರ ಮೇಲೆ ಕಾಯಕ ಕೊಟ್ಟ ನಾಯಕ ನೀ ಇಂಥದ್ದು ಮಾಡಿ ಉಣ್ಣಪ್ಪ ಕಳವು ಮಾಡಿ ಉಣ್ಬೇಡ ಕದ್ದು ಉಣ್ಬೇಡ ಒಬ್ಬರು ತಲೆ ಹೊಡೆದ್ರು ಉಣ್ಬೇಡ ಅಂತ ಹೇಳಿದರೆ ಹೊರತು ಅದನ್ನು ಜಾತಿ ಮಾಡಿಕೊಂಡ್ರಿ ನಿಮ್ಮ ಮಂಗಿನ ಮಕ್ಕಳು ಹಾಗಾದರೆ ಅದಕ್ಕೆ ಬಸವಣ್ಣವ್ರು ಬಂದರು ಅದಕ್ಕೆ ಬಿದ್ದವ್ರನ್ನ ಎತ್ತಕ್ಕೆ ಯಾಕೆ ಬಂದರು ಅಂದರೆ ಇವರು ಹಾಳಾಗಿ ಹೋಗ್ತಾರೆ ಇವರ ಸತ್ಯ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡು ಬಸವಣ್ಣನ ಉದಯವಾಯಿತು ಅವರ ಸಂದೇಶ ಅವಶ್ಯ ಇವತ್ತು ಹಾಗಾಗಿ ಬಸವ ತಂದೆ ನಮ್ಮಗಳಿಗಾಗಿ ನಮ್ಮನ್ನು ನೋಡುವುದಕ್ಕಾಗಿ ನಮ್ಮ ಸತ್ಯವನ್ನು ಕಂಡು ಇವತ್ತು ಕಲ್ಯಾಣದೊಳಗೆ ಅಸಂಖ್ಯಾತ ಶರಣರು ಎಷ್ಟೆಷ್ಟೋ ಮಠಗಳಿದಾವು ಹಡಪದ ರೇಚಣ್ಣ ಅಂತ ಬರ್ತಾನೆ ರೀ ಹಡಪದ ರೇಚಣ್ಣವರು 988 ಮಠಗಳಿದಾವೆ ಇವತ್ತು ಅವು ಯಾರು ಪಾಲಾಗ್ಯಾವ್ರಿ ಜಾತಿ ಅಲ್ಲದವ್ರು ಪಾಲಾಗ್ಯಾವ ಯಾರ್ಯಾವರು ವಿರಕ್ತರಂಥವ್ರು ಮಡಿವಂತಿಕೆಯ ಆಚಾರವಂತಿಕೆಯ ವಿಚಾರವಂತಿಕೆಯ ಅಟ್ಟಹಾಸದಲ್ಲಿ ಇರತಕ್ಕಂಥವ್ರು ಹಡಪದವ್ರ ಪೀಠ ಯಾಕೆ ಇಟ್ಕೊಳ್ಬೇಕ್ರಿ ಅವರು ಹೌದಾ ಇದು ಬೇಕಾ 988 ಮಠಗಳು ಹಡಪದ ರೇಚಣ್ಣನ ಮಠಗಳದಾವು ಇಷ್ಟು ಅಧ್ಯಯನ ಮಾಡ್ತಾ ಇದ್ದೀನಿ ನಾನು ಹಾಗಾಗಿ ಹಡಪದ ರೇಚಣ್ಣನ ಸಮಗ್ರ ಚರಿತ್ರೆ ಈ ಸಮುದಾಯಕ್ಕೆ ಅಲ್ಲ ಮನುಕುಲಕ್ಕೆ ಮುಟ್ಟುವಂತಾಗಬೇಕಾಗಿದೆ ನಾವು ಹಡಪದ ಸಮಾಜಕ್ಕೆ ಕೊಡಬೇಡ್ರಿ ನೀವು ಮನುಕುಲಕ್ಕೆ ಕೊಡ್ರಿ ಮನುಕುಲಕ್ಕೊಂದು ಸಂದೇಶ ಕೊಡಿ ಇವರು ಯಾರು ಇವರು ಇರುವೇನು ಇವರು ಏನಾದರು ಇವರು ಯಾಕೆ ಬಂದರು ಅವರ ಬಗ್ಗೆ ಶಂಕರಗೌಡರು
ಬಿರಾದರ್ ನಿವೃತ್ತ ಉಪನ್ಯಾಸಕರು ಚಿಕ್ಕ ತೊಟ್ಟಿಲ ಕೆರೆ ತುಮಕೂರಲ್ಲಿ ಈ ಪೀಠ ಇದೆ ತೊಪ್ಪಲ ದೊಡ್ಡಿ ಚಿಕ್ಕ ತೊಪ್ಪಲ ದೊಡ್ಡಿ ಕೆರೆ ಅಂಥೇಳಿ ಅಲ್ಲಿ ಪೀಠ ಇದೆ ಅಲ್ಲೊಬ್ಬ ವಿರಕ್ತ ಆತ ಹೇಗದಾನಂದರೆ ಮುಟ್ಟಿ ಮುಟ್ಟಿ ಅಂತಾನೆ ನೀ ಮುಟ್ಟಾಗಿ ಮೂರು ದಿವಸ ಕುಟ್ಟಿ ಬಂದಿಯೋ ಅದರ ಅರಿವು ಇದ್ರೆ ನೀನು ಮುಟ್ಟಿ ಮುಟ್ಟಿ ಅನ್ನೋದನ್ನು ಬಿಡು ಪೀಠವನ್ನು ತ್ಯಾಗ ಮಾಡು ಹೊರಗೆ ಬಾ ಅಂತ ಹೇಳಿದಿನ್ನ ಮುಟ್ಟಿ ಮುಟ್ಟಿ ಅಂದರೆ ನಿಮ್ಮವ್ ನೀನು ಮುಟ್ಟಾಗಿಂದ ಆಡದಾಳೆ ಮುಟ್ಟು ಕೊಟ್ಟಿಕೊಂಡ ಮೇಲೆ ಆಡದಾಳೆ ಹೀಗೆ ಹೇಳಿದ್ದೀನಿ ನೇರ ಇನ್ನೊಮ್ಮೆ ಈ ಮಾತಾಡಿದರೆ ಸುಮ್ಮನೆ ಇರೋದಿಲ್ಲ ಇಲ್ಲ ಪೀಠ ಬಿಟ್ಟು ಹೋಗು ಅದು ಆಡುತ್ತಾರೆ ಪೀಠ ಅಂತ ಹೇಳಿದ್ದೀನಿ ಸಾಹೇಬರು ಈ ಕೆಲಸವನ್ನು ಇದಕ್ಕೆ ವಿಶೇಷ ಅರ್ಥವನ್ನು ಕೊಡುವಂಥ ಸಮಗ್ರ ಅಧ್ಯಯನ ಹಡಪದ ರೇಚಣ್ಣನವರ ಅಧ್ಯಯನ ನಡೆಯಬೇಕಾಗಿದೆ ಅಧ್ಯಯನ ಪೀಠ ಭಾಳ ಚೆನ್ನಾಗಿ ನಡೆದದೆ ಒಳಗೊಳಗ ಮಾಡ್ಕೋತೀರಿ ಗೊತ್ತಾಗೋದಿಲ್ಲ ಸ್ವಲ್ಪ ಗೊತ್ತಾಗಂಗೆ ಮಾಡಿರಿ ಗಂಡ ಗಂಡ ಹೆಂಡ್ರು ಬದುಕು ಗೊತ್ತಾದ್ರೆ ಎರಡು ಮಕ್ಕಳು ಹುಟ್ಟಿರ್ತಾವಲ್ರೆ ಹಂಗೆ ನೀವು ಮಾಡೋದು ಗಂಡ ಗುಂಡಿ ಜಗತ್ತಿಗೆ ಗೊತ್ತಾಗಲಿ ಈ ಜಗತ್ತಿಗೆ ಅಧ್ಯಯನ ಪೀಠ ಹಿಂಗೆ ಮಾಡೋಕತ್ತದಂತ ಗೊತ್ತಾಗಲಿ ನನ್ನ ಉದ್ದೇಶ ಅಷ್ಟೇ ಇವನಾರವ 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 ಎಂದೆನಿಸದೆ ಇವನಮ್ಮವ ಇವನಮ್ಮವ ಇವ ನಮ್ಮ ಮನೆಯ ಮಹಾಮಗನೆಂದೆನಿಸು ಕೂಡಲ ಸಂಗಮ ದೇವ ಎಂಬ ಉಕ್ತಿಯಂತೆ ಬಸವಣ್ಣ ನಡೆದು ಹೋಗಿದಾನಲ್ಲ ಅವನು ಸ್ವಲ್ಪ ಹಿಡ್ಕೊಂಡಾರ ಅವರು ಅದಕ್ಕೆ ಈ ಸ್ಥಾನ ತುಂಬಿಕೊಂಡಾರೆ ಅದಕ್ಕೆ ಈ ಸ್ಥಾನ ತುಂಬಿಕೊಂಡಿದ್ದಾರೆ ಇನ್ನು ಅವ್ರಿಗೆ ಹೆಚ್ಚು ಶಕ್ತಿ ಆರೋಗ್ಯ ಈಶ್ವರ್ಯ ಕೊಡ್ತಾನೆ ಕೊಡಲೇಬೇಕು ಬಸವಣ್ಣ ಅದು ಅವರಿಂದನೇ ಈ ಪೀಠಕ್ಕೊಂದು ಅರ್ಥ ಸಿಗಬೇಕು ಇದಕ್ಕೊಂದು ಪೀಠದೊಳಗೆ ಮುಂದಿನ ಜೂನ್ 22ರಲ್ಲಿ ನಾನೊಂದು ದೊಡ್ಡ ಕಾರ್ಯಕ್ರಮ ಮಾಡ್ತೇನೆ ನಿಮ್ಮ ಸಾಯಹಸ್ತ ಪೀಠಕ್ಕೆ ಇರಲಿ ಆ ಪೀಠದಲ್ಲಿ ವಿಚಾರ ಸಂಕಿರಣ ತಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ತಾವು ಮಾಡಲಿ ಆ ಪೀಠದಲ್ಲಿ ಅಂತ ಹೇಳಿ ಅಲ್ಲಿ 25,000 ಜನ ಅಲ್ಲಿ ಕೂಡುತ್ತದೆ ತಮ್ಮ ಕಾರ್ಯಭಾರ ಆ ಜನರಿಗೆಲ್ಲ ಗೊತ್ತಾಗಲಿ ಈ ಮನವಿಯನ್ನು ಅಧ್ಯಯನದ ಕುಲಪತಿಗಳಿಗೆ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀನಿ ಇನ್ನು ಹಿಂದಿಯಲ್ಲಿ ಕೂಡ ಇದು ಪ್ರಕಟಗೊಳ್ಳಬೇಕು ಎಷ್ಟು ಪ್ರಕಟ ಯಾವ್ಯಾವ ಭಾಷೆಯಲ್ಲಿ ನಾನೀಗಾಗಲೇ ಹಿಂದೆ ಹೇಳಿದೆ ಹಾಗಾಗಿ ಯಾವುದನ್ನು ಮಾಡಲಿಕ್ಕೆ ಬರ್ತದೆ ಅಧ್ಯಯನ ಪೀಠದಿಂದ ಅವೆಲ್ಲವೂ ಪ್ರಕಟ ಹೊರಗೆ ಬರಬೇಕು ಅದನ್ನು ನಿರೀಕ್ಷೆ ಶ್ರೀಪೀಠ ಅಪೇಕ್ಷೆ ಪಡ್ತದೆ ಸಮಾಜ ಅಪೇಕ್ಷೆ ಪಡ್ತದೆ ತಾವು ಬಸವನಿಷ್ಠರು ನಮ್ಮ ಜಯಂ ನಾಗಯ್ಯಪ್ಪಗಳು ಭಾಳ ಅರ್ಥ ಕೊಡೋದ್ರ ಜೊತೆಗೆ ಅಪ್ಪಣ್ಣ ಹೆಂಗಾದ ಅಂದರೆ ಕಾಲಿಗೆ ಹಳ್ಳು ನೆಟ್ಟಿದ್ದಕ್ಕೆ ಶಿವಯೋಗ ಮಾಡ್ಸಕ್ಕೆ ಕಳಿಸಿ ಶಿವಯೋಗ ಪೂಜೆ ಮುಗಿಸಿ ಅವ್ರನ್ನ ಮಲಗ್ಸಕ್ಕೆ ಆರಾಮ ರೆಸ್ಟ್ ಮಾಡಲಿಕ್ಕೆ ಕಳಿಸಿ ಎಣ್ಣೆ ತಗೊಂಡು ಬಂದರು ಅವತ್ತಿನ ಔಷಧ ಇದ್ದವು ಬಸವಣ್ಣ ಗಾಯ ಆಗ್ಯದ ಒಡೆದಾವೇನೋ ಹಚ್ಚಿದ್ರ ಆರಾಮಾಗತ್ತಾ ಅಂತ ಅವ್ರನ್ನ ನಿದ್ರೆ ಮಾಡಕ್ಕೆ ಹಚ್ಚಿ ಒಂದು ತಾಸಿಗೆ ಬಂದ ಭಾಳ ತೀಕ್ಷ್ಣ ಮತಿ ಅಪ್ಪಣ್ಣ ಒಂದು ಸ್ವಲ್ಪ ಇಟ್ಟು ಗೊತ್ತಾಗುತ್ತೆ ಅವ್ರಿಗೆ ಹೆಜ್ಜೆ ಇಟ್ಟುಕೊಡ್ಲೆ ಬಸವಣ್ಣ ಬಂದ ಅಂತ ಎದ್ದು ಕುಂತ್ಕೊಂಡೇ ಬಿಟ್ಟ ಎದ್ದು ಕುತ್ಕೊಂಡು ಏನು ಹೇಳ್ತಾನೆ ಯಾಕ್ರಪ್ಪ ಬಂದ್ರಿ ಕೈಯಾಗೇನೋ ತಂದ್ರಿ ಯಾಕೆ ಬಂದ್ರಿ ಅಂತ ಕೇಳ್ತಾನೆ ಜೀವಣ್ಣ ಅಲ್ಲಪ್ಪ ನಿನ್ನ ಕಾಲು ಗಾಯ ಆಗ್ಯಾವು ನೀನು ನಡೆದು ಬಂದಿದ್ದಿ ದಣಿ ವಾರಿಸ್ಕೊಂಡ್ಲಿ ಅಂತ ತಿಳ್ಕೊಂಡು ನಿದ್ರಿ ಗಾಢವಾಗಿ ಬಂದದ ಕಾಲಿಗೆ ಔಷಧ ಹಚ್ಚಬೇಕಂತ ಬಂದೀನಿ ಅಂತ ಯಾವ ಪಾಪ ಕೂಪಕ್ಕೆ ನನ್ನ ತಳ್ಳಬೇಕಂತ ಮಾಡಿದೀಯ 12-20 ವರ್ಷಗಳವರೆಗೆ ನಿನ್ನ ಸೇವೆ ಮಾಡಿ ನನ್ನ ಜನ್ಮನ ಸಾರ್ಥ ಮಾಡ್ಕೊಳ್ಳೋಕೆ ಸಾರ್ಥಕ ಮಾಡ್ಕೊಂಡಿದ್ದೀನಿ ನನ್ನ ಪಾದ ಮುಟ್ಟಿ ಮತ್ತೆ ನನ್ನ ಪಾಪ ಕೂಪಕ್ಕೆ ತಳ್ಳಿಲಿಕ್ಕೆ ಬಂದಿದೆಯಲ್ಲ ಬೇಡಪ್ಪ ಅಂತ ಅವ್ರನ್ನ ಪಾದ ಹಿಡ್ಕೊಂಡು ಗೋಳಾಡಿ ಹತ್ತ ಅಂತ ಬರ್ತದೆ ಹತ್ತಾಗ ಒಂದು ಮಾತು ಹೇಳ್ತಾನೆ ಜೀವಣ್ಣ ಹೋಗಿ ಅವಾಗೇನಾಕನಂದರೆ ಕಲ್ಯಾಣದೊಳಗೆ ನನಗೆ ಮನೆ ಬಿಟ್ಟು ಬಂದಾಗ ನನ್ನ ತಂಗಿ ಬರಲಿಲ್ಲ ಅಕ್ಕ ಬರಲಿಲ್ಲ ಅಣ್ಣ ಬರಲಿಲ್ಲ ಅಪ್ಪಂತೂ ದೂರ ಉಳಿತು ಅವಂತೂ ಬರಲೇ ಇಲ್ಲ ನನಗೆ ಅಪ್ಪನ ಆಗಿ ಅಣ್ಣನ ಆಗಿ ಎಲ್ಲವೂ ನೀನಾಗಿ ನನ್ನ 12 ವರ್ಷ ನನ್ನ ತಂದೆಯ ಸ್ಥಾನದಲ್ಲಿದ್ದು ಅಪ್ಪನ ಸ್ಥಾನದಲ್ಲಿತ್ತು ಅಣ್ಣನ ಸ್ಥಾನದಲ್ಲಿ ಇದ್ದು ನನ್ನ ಸೇವೆಯನ್ನು ಮಾಡಿದೆಯಪ್ಪ ಇದಕ್ಕಾದರೂ ಅವಕಾಶ ಕೊಡಬಾರ್ದೆ ಅಂದಾಗ ನನಗೆ ನೀ ಮುಟ್ಟದೆ ಹೋದರೆ ಅದೇ ನನಗೆ ಅವಕಾಶ ಅಂಥೇಳಿ ಅಪ್ಪಿಕೊಂಡದ್ದಕ್ಕೆ ಅವತ್ತಿನಿಂದ ಅಪ್ಪಣ್ಣ ಅಂತ ಆಗ ಅಪ್ಪವ್ರೇ ಅವತ್ತ ಅಪ್ಪಣ್ಣ ಆದ ಆಮೇಲೆ ಅಡಪ್ಪ ಹೋಗ್ಲದು ಅಡಪ್ಪ ಕಾಯಕದ ಹೆಸರದು
ಅವನ ಮೂಲ ನಾಮ ಜೀವಣ್ಣ ಹೋಗಿ ಕಲ್ಯಾಣದೊಳಗೆ ಅಪ್ಪಣ್ಣ ಆಗ್ತಾನೆ. ಅವತ್ತಿನಿಂದ ಹಡಪದ ಅಪ್ಪಣ್ಣ ಅನ್ನತಕ್ಕಂಥ ಬಿರುದಾಂಕಿತರು ನೀವೆಲ್ಲ ಹೆಚ್ಚು ವಿಷಯ ಕೊಟ್ಟಿದ್ದೀರಿ, ಶಿರಾ ಕಡಿದು ಕೊಟ್ಟೀರಿ, ಪರ್ವತವನ್ನು ಹಿಂದೆ ಆಂಜನೇಯ ಇದ್ನೋ ಇಲ್ಲೋ ಗೊತ್ತಿಲ್ಲ, ಈಗ ಒಬ್ಬ ಅಪ್ಪಣ್ಣ ದಾನ ನೋಡ್ರಿ ಅಂಥೇಳಿ ಕಿರುಬಿರಳಿನಲ್ಲಿ ಆ ಪರ್ವತವನ್ನು ಎತ್ತಿ ಇಡಬೇಕಾದ್ರೆ ಬಿಚ್ಚಳ ಸತ್ಯವನ ಒಂದಾತ. ಇಡೀ ಕಲ್ಯಾಣ ಗಡಗಡ ನಡುಗಿತ್ತು. ಯಾರಿಗೂ ಏನೂ ಮಾಡ್ದಂಗೆ ಅತ್ತಾಗ ಚೆಲ್ಲಿದ ಅಂತ ಉಫ್ ಅಂತ ಊದಿದ ಅಂತ ಹೇಳಿದರು ಪ್ರೊಫೆಸರ್. ಹೀಗೆಲ್ಲ ಇರೋಣದ್ರಿಂದ ಈ ಇತಿಹಾಸ ಮುಚ್ಚಿ ಹೋಗಬಾರದು. ಅಧ್ಯಯನ ಪೀಠ ಆಗಿದ್ದೇ ಅದಕ್ಕೆ. ಇತಿಹಾಸ ನಿಮ್ಮ ವರ್ಗವನ್ನು ಬೆಳಕಿಗೆ ತರುವುದಕ್ಕಾಗಿ ಇಂಥ ಮಹತ್ ಕಾರ್ಯವನ್ನು ಮಾಡಲಿ ಎಂಬಲ್ಲಿಗೆ ನಾನು ಸದಾಶಯವನ್ನು ಹೊತ್ತಿದ್ದೀನಿ. ಆ ಸದಾಶಯವನ್ನು ಕುಲಪತಿಗಳು ಬಸವಣ್ಣನಂತೆ ಇದ್ದಾರೆ, ಅವರೇ ಅಪ್ಪಣ್ಣನಾಗಿ ಈ ಎಲ್ಲ ಕಾರ್ಯಗಳನ್ನು ಜಗತ್ತಿಗೆ ಪ್ರಚುರಪಡಿಸಲಿ ಎಂಬಲ್ಲಿಗೆ ನನ್ನ ವಾಗ್ರೂಪ ಸೇವೆಯನ್ನು ಬಸವಾದಿ ಪ್ರಮಥರ ಪವಿತ್ರ ಚರಣಕ್ಕೆ ಅರ್ಪಿಸಿ ಮಂಗಲಕ್ಕೆ ಹತ್ತಿರವಾಗ್ತಾ ಇದ್ದೀನಿ. ಶರಣು ಶರಣಾರ್ಥಿ.